ಸೆಲೆಬ್ರಿಟಿಗಳಿಗೆ ಸಾಕಷ್ಟು ಸಾರ್ವಜನಿಕ ಸ್ಥಳಗಳ ಎಸ್ ಎಬಿ ವರ್ತನೆ ಮಾಡತಕ್ಕಂಥ ಪ್ರಕರಣಗಳು ಸಾಕಷ್ಟು ಇತ್ತೀಚಿನ ದಿನಗಳು ನಡೀತಿದೆ. ಅದು ಒಬ್ಬ ಖ್ಯಾತ ನಟಿ ಹರ್ಷಿಕಾ ಪೂನಚ್ಚಾ ಜೊತೆ ಬೆಂಗಳೂರಿನ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ರೀತಿಯ ಎಸ್ಎಬಿ ವರ್ತನೆ ಮಾಡತಕ್ಕಂಥ ಪ್ರಸಂಗ ನಡೆದಿತ್ತು. ಈ ಕುರಿತಂತೆ ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾಗಿ ಮಾತನಾಡಿದರೆ ಅವರು ಹಿಂದೆ ಅವರಿಗೆ ಸಕಾರಾತ್ಮಕವಾಗಿ ಪ್ರಹ್ಲಾದ್ ಜೋಶಿ ಅವರು ಸ್ಪಂದನೆ ಆಗಿದ್ದರು. ಇವತ್ತು ಆ ಎಲ್ಲ ಬೆಳವಣಿಗೆ ಕುರಿತಂತೆ ನಮ್ಮ ಜೊತೆ ಹರ್ಷಿಕಾ ಪೂನಚ್ಚಾ ಇದನ್ನು ಮಾತನಾಡಿಸೋಣ. ಮೇಡಮ್, ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ಕನ್ನಡ ಮಾತನಾಡೋದಕ್ಕೆ ಸಾಕಷ್ಟು ರೀತಿಯ ಎಸ್ಎಬಿ ವರ್ತನೆ ಮಾಡಿದರು, ಈ ಬಗ್ಗೆ ಏನಂತೀರಿ? ಖಂಡನೀಯ ಸರ್, ಇದು ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಬಾರ್ದು ಅಂದರೆ ಇನ್ಯಾವ ಭಾಷೆ ಮಾತಾಡೋಣ? ಆಯಿತು, ನಾವು ಎಲ್ಲ ಭಾಷೆಗಳನ್ನ, ನಾವೇನು ಉಪಿ ಸರ್ ಒಂದು ಸಿನಿಮಾದಲ್ಲಿ ಹೇಳ್ತಾರೆ ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳಿ, ನಾವೆಲ್ಲರನ್ನೂ ಅಪ್ಕೊಳ್ತೀವಿ, ಎಲ್ಲನೂ ಬರಮಾಡ್ಕೊತೀವಿ, ಎಲ್ಲ ಭಾಷೆಗಳನ್ನೂ ಕಲ್ತ್ಕೊಳ್ತೀವಿ. ಒಬ್ಬ ಆಟೋ ಡ್ರೈವರ್ ಏನಿಲ್ಲ ಅಂದರೂ 7ರಿಂದ 8 ಭಾಷೆ ಮಾತಾಡ್ತಾರೆ. ಸೊ ಇದೆಲ್ಲ ಏನಕ್ಕೆ ಅಂದರೆ ನಾವು ಎಲ್ಲ ಭಾಷೆನೂ ರೆಸ್ಪೆಕ್ಟ್ ಮಾಡ್ತೀವಿ, ಆದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ತಪ್ಪ. ಕನ್ನಡ ಮಾತಾಡಿದ್ರೆ ಹಲ್ಲೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಇವರ ಮೆಂಟಾಲಿಟಿ ಯಾವ ಥರ ಇರ್ಬೋದು, ಇವರ ಮನಸ್ಥಿತಿ ಯಾವ ಥರ ಇರ್ಬೋದು, ಇವರು ಕಿರಿಕ್ ಮಾಡಲಿಕ್ಕೆ ಅಂತಲೇ ಬರ್ತಾರ, ಯಾವ ಥರ ಜನ ಅಂತ ಹೇಳಿ. ಸೊ ಖಂಡಿತ ತುಂಬ ಬೇಜಾರಾಯಿತು ನಮಗೆ, ಯಾಕಂದರೆ ನಾವು ನಮ್ಮ ನಾನು ಮತ್ತು ಭುವನವರು ನಮ್ಮ ಸಂಸಾರ ಹೇಗೆ ಅಂತ ಹೇಳಿದ್ರೆ ನಾವು ನಾವಾಯಿತು, ನಮ್ಮ ಶೂಟಿಂಗ್ ಆಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಸಮಾಜ ಸೇವೆ ಆಯಿತು, ನಾವು ನಮ್ಮ ಭುವನಂ ಫೌಂಡೇಶನ್ನಿಂದ ಏನೇನು ನಮ್ಮ ಕೈಲಾಗದು ಮಾಡೋಕ್ಕಾಗುತ್ತೆ ಮಾಡಿಕೊಂಡು ನಮ್ಮ ಪಾಡಿಗಿರುವಂಥ ಜನ ನಾವು. ನಮಗೆ ಈ ಥರ ಪ್ರಾಬ್ಲಮ್ ಮಾಡೋಕ್ಕೆ ಬಂದಾಗ ಹೇಗೆ ಸುಮ್ಮನಿರೋಣ ಸರ್? ಇವತ್ತು ಕೇಂದ್ರ ಸಚಿವ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಭಾರತೀಯ ಜನತಾ ಅಭ್ಯರ್ಥಿ ಅಂತ ಪ್ರಹ್ಲಾದ್ ಜೋಶಿಯನ್ನು ಭೇಟಿಯಾದ್ರೆ ಹಿಂದೆ ನಿಮಗೆ ಸಾಕಷ್ಟು ಸಾಮಾಜಿಕ ಜಾಲತಾಣ ಮೂಲಕ ಧೈರ್ಯ ತುಂಬಿದ್ರು, ನಿಮ್ಮ ಬೆನ್ನಿಗೆ ನಿಂತಿದ್ರು, ಈಗ ಅವ್ರಿಗೆ ಯಾವ ರೀತಿ ನಿಮಗೆ ಸ್ಪಂದನೆ ಮಾಡಿದ್ರು, ಏನೆಲ್ಲ ಭರವಸೆ ಕೊಟ್ಟರು ಅಂತ? ಖಂಡಿತ ಸರ್, ನನಗೆ ಪ್ರಹ್ಲಾದ್ ಜೋಶಿ ಸರ್ ಮೇಲೆ ತುಂಬ ಅಪಾರವಾದ ರೆಸ್ಪೆಕ್ಟ್ ನನಗೆ. ಅವರು ಅಷ್ಟೇ, ನಾನು ಹೊರಟ್ಟಿ ಸಾಹೇಬ್ರನ್ನು ಹೊಸ ಮೀಟ್ ಮಾಡಿದೆ, ಬಸವರಾಜ್ ಹೊರಟ್ಟಿ ಸರ್ ಸಾಹೇಬ್ರನ್ನು, ಅವರು ಕೂಡ ಅಷ್ಟೇ ಫ್ಯಾಮಿಲಿ ಹಾಗೆ ಅಂದು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ವಿಷಯದಲ್ಲಿ ತುಂಬ ಬಂದು ಟ್ವೀಟ್ ಮಾಡಿದ್ದಾರೆ. ಜೋಶಿ ಸರು ಅಷ್ಟೇ ನಮ್ಮ ವಿಷಯದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ, ಮೀಡಿಯಾದವ್ರ ಹತ್ರ ಮಾತಾಡಿದ್ದಾರೆ, ಇದು ಖಂಡನೀಯ, ಇದಾಗಬಾರ್ದು, ಈ ಥರ ವಿಷಯಗಳು ಸೆಲೆಬ್ರಿಟಿ ಕಪಲ್ ಆಗಿ ಇವ್ರಿಗೆ ಆಗುತ್ತೆ ಅಂತ ಹೇಳಿದ್ರೆ ಯಾರಿಗೆ ಬೇಕಾದರೂ ಆಗ್ಬೋದು, ಈ ಥರ ನಡೀಬಾರ್ದು ಅಂತ ಹೇಳಿ ಕಣಿಸಿದ್ದಾರೆ. ಹಾಗೆ ಅದಕ್ಕೆ ನಾವು ಇವತ್ತು ಅವ್ರನ್ನ ಬಂದು ಭೇಟಿಯಾದಾಗ, ಭೇಟಿಯಾದಾಗಲೂ ಕೂಡ ಅವ್ರು ಹೇಳಿದ್ದು ಇದೆ, ನಾನಿದ್ದೀನಿ ನಿಮ್ಮ ಜೊತೆ, ನಾನು ನನ್ನ ಕಡೆಯಿಂದ ನಾನು ಕೈಲಾದ್ದು ನಾನು ಖಂಡಿತ ಮಾಡ್ತೀನಿ, ನಿಮಗೆ ನ್ಯಾಯ ಒದಗಿಸೋದಕ್ಕೆ ನಾನು ಖಂಡಿತ ಮಾಡ್ತೀನಿ ಅಂತ. ಮೇಡಮ್, ನಿಮಗೆ ಈ ರೀತಿಯಾದಂಥ ಸಭೆ ಗೊತ್ತೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಸ್ಥಳದಲ್ಲಿ, ಯಾವ ರೀತಿ ನೀವು ಸರ್ಕಾರಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರಿ ಅಂತ? ಪೊಲೀಸ್ ಅಧಿಕಾರಿಗಳು ಖಂಡಿತ ಸರ್, ನಮಗೆ ಸಿಸ್ಟಮ್ ಮೇಲೆ ತುಂಬ ಭರವಸೆ ಇದೆ, ಪೊಲೀಸ್ ಅಧಿಕಾರಿಗಳು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ಕೇಸ್ ವಿಚಾರವಾಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನೇ ಸೃಷ್ಟಿ ಮಾಡಿದ್ದಾರೆ, ಅದರಲ್ಲಿ 5 ಜನ ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನಂದರೆ ಈ ಸುಮ್ಮನೆ ಅಂತೂ ಬಿಟ್ಟಿಲ್ಲ ಅವರು, ಅವರು ಕಲ್ಪ್ರಿಟ್ಸ್ನ ಹುಡುಕ್ತಾ ಇದ್ದಾರೆ, ಅವರು ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ನಾವು ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಪೊಲೀಸವ್ರು ಏನೂ ಮಾಡ್ತಾ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಖಂಡಿತ ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ, ನಮಗೆ ಸಿಸ್ಟಮ್ ಮೇಲೆ ಖಂಡಿತ 100%-1000% ಅಷ್ಟು ನಂಬಿಕೆ ಇದೆ. ಆದರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಿರುವಂಥ ಏನೇನು ಸೌಲಭ್ಯ ಇದೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನನಗನ್ಸುತ್ತೆ. ಎಲ್ಲೋ ಒಂದು ಕಡೆ ನಾವು ಅದನ್ನು ಲೈಟಾಗಿ ತಗೋಬಿಟ್ಟಿದ್ದೀವಿ, ನಾವು ಅದನ್ನು ನಮಗಷ್ಟು ಗೊತ್ತಿಲ್ಲ. ಈಗ 112 ಅನ್ನೋ ಒಂದು ನಂಬರಿಗೆ ಫೋನ್ ಮಾಡಿದರೆ 7 ನಿಮಿಷದಲ್ಲಿ ಪೊಲೀಸ್ ಬಂದು ನಿಮ್ಮ ಇದರಲ್ಲಿ ಇರ್ತಾರೆ. ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ, ಅಂದರೆ ಇಡೀ ಭಾರತ ದೇಶದಲ್ಲಿ ಎಲ್ಲಾದರೂ ನಿಮಗೆ ಯಾರೋ ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲ ಯಾರೋ ಒಬ್ಬ ಅವಾಚ್ಯ ಶಬ್ದದಿಂದ ಮಾತಾಡ್ತಾ ಇದ್ದಾನೆ, ಯಾರೋ ನಿಂದಿಸ್ತಾ ಇದ್ದಾನೆ, ಯಾರೋ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾ ಇದ್ದಾನೆ, ಇಲ್ಲ ಯಾವುದೋ ಒಂದು ನಿಮಗೆ ಕಾಣಿಸ್ತಾ, ದಯವಿಟ್ಟು 112ಗೆ ಇಮಿಡಿಯೇಟ್ ಫೋನ್ ಮಾಡಿ. 7 ನಿಮಿಷದಲ್ಲಿ ಪೊಲೀಸ್ ಬರ್ತಾರೆ. 7 ನಿಮಿಷದಲ್ಲಿ ಪೊಲೀಸ್ ಬಂದಿಲ್ಲ ಅಂದರೆ ಯಾವ ಅಧಿಕಾರಿ ಬರಬೇಕಿತ್ತು ಅವ್ರ ಮೇಲೆ ಕಾರ್ಯಾಚರಣೆ ಆಗುತ್ತೆ. ಸೊ ಈ ಥರ ಇಷ್ಟು ಒಳ್ಳೆ ನಮಗೆ ಏನು ಹೇಳೋದು ಅವ ರಿಸೋರ್ಸಸ್ ಇದ್ದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅಂತ ನನ್ನ. ಈಗ ಏನಂದರೆ ಸೆಲೆಬ್ರಿಟಿಗಳಂದರೆ ಸಾಕಷ್ಟು ಜನ ಕ್ರಿಯಾಶೀಲ ಇರ್ತದೆ, ಅವರ ಫಾಲೋರ್ ಇರ್ತಾರೆ, ಅವರ ಹಿಂಬಾಲಕರಿರ್ತಾರೆ, ಅವರ ಅಭಿಮಾನಿಗಳಿರ್ತಾರೆ, ಯಾರು ಯಾವ ರೀತಿ ಯಾವ ವಯಸ್ಸಲ್ಲಿ ಬರ್ತಾನೆ ಗೊತ್ತಾಗಲ್ಲ. ವಿಶೇಷವಾಗಿ ನೀವೇನಾದರೂ ಪ್ರೊಟೆಕ್ಷನ್ಗೆ ಸರ್ಕಾರಕ್ಕಾಗಲಿ ನಿಮ್ಮ ಚಂಬರ ಮಂಡಳಿಯಿಂದಾಗಲಿ ಏನಾದರೂ ಲೊಕೇಶನ್ ಮಾಡ್ಕೋತೀರಾ ಅಂತ? ಸರ್, ಅದು ಭುವನವರು ಭೂ ಸರ್ ಕೇಳ್ತಾ ಇದ್ದೆ. ನಾನು ಏನಂದರೆ ಸೆಲೆಬ್ರಿಟಿಗಳಂದರೆ ಸಹಜವಾಗಿ ಸಾಕಷ್ಟು ಅಭಿಮಾನಿಗಿರ್ತಾರೆ, ಅವ್ರ ಹಿಂಬಾಲಕರಿರ್ತಾರೆ, ಈ ಕಡೆ ವಿಶೇಷವಾಗಿ ಪ್ರೊಟೆಕ್ಷನ್ ಬೇಕಾಗ್ತದೆ. ಈ ರೀತಿ ಏನಾದರೂ ನಿಮ್ಮ ಚೇಂಬರ್ ಆಫ್ ಕಾಮರ್ಸಿಂದಾಗಲಿ, ನಿಮ್ಮ ಅಸೋಸಿಯೇಷನ್ದಾಗಲಿ, ಏನಾದರೂ ಸರ್ಕಾರಕ್ಕೆ ಒಂದು ಮೆಮೊರಾಂಡಮ್ ಕೊಡೋದಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡೋದಾಗಲಿ, ಏನಾದರೂ ಆ ಪ್ರಕ್ರಿಯೆ ಆಗಿದೆ ಅಂತ? ಸರ್, ಇಲ್ಲಿ ತುಂಬ ಮುಖ್ಯವಾದ ವಿಷಯ ಏನು ಅಂತಂದರೆ, ನಾವೀಗ ನಮಗಾಗಿರೋ ಈ ಘಟನೆ ನಾವು ಸೆಲೆಬ್ರಿಟೀಸ್ ಆಗಿದ್ದಕ್ಕಾಗಿಲ್ಲ ಸರ್,
ನಾವು ಕನ್ನಡದವರು ಅಂತ ಹೇಳಿದ್ದಕ್ಕಾಗಿದ್ದು. ಸೊ ನಾವು ಪ್ರೊಟೆಕ್ಷನ್ ತೊಗೊಬಿಡ್ತೀವಿ. ಒಬ್ಬ ಕಾಮನ್ ಮ್ಯಾನ್ ಏನು ಮಾಡ್ತಾನೆ ಸರ್, ಅವನೆಲ್ಲಿಂದ ಪ್ರೊಟೆಕ್ಷನ್ ತಗೋತಾನೆ? ಅಂದರೆ ನಾವು ಹೋರಾಟ ಮಾಡ್ತಿರೋದು ಅಥವಾ ನಾವು ಕಂಪ್ಲೇಂಟ್ ಕೊಟ್ಟಿರೋದು ನಮಗೋಸ್ಕರ ಅಲ್ಲ, ಯಾವುದೇ ಕನ್ನಡಿಗರಿರಲಿ, ಯಾವುದೇ ಲೋಕಲ್ ಅವರು ಅಲ್ಲೇ ಹುಟ್ಟು ಬೆಳೆದವರಿಗೆ ಈ ರೀತಿ ಹೊರಗಡೆ ಹೋದಾಗ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಈ ಗೌರ್ಮೆಂಟ್ ಎಷ್ಟು ಜನರಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗುತ್ತೆ? ಎಷ್ಟು ಕಾಮಾನ್ಯ ಜನರಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗುತ್ತೆ? ನಾವು ಸೆಕ್ಯೂರಿಟಿ ತೊಗೋಬೋದು ಅಂತ ಇಟ್ಕೊಳ್ಳಿ, ಯಾರು ರಿಕ್ವೆಸ್ಟ್ ಮಾಡಿ ತೊಗೊಂಡು ಅಂತ ಇಟ್ಕೊಳ್ಳಿ, ಸಾಮಾನ್ಯ ಜನರದ್ದು ಏನಾಗುತ್ತೆ ಸರ್? ಅದಕ್ಕೆ ನಾವು ಈ ಹೋರಾಟ, ನಮ್ಮ ಹೋರಾಟ ಏನು ಅಂತಂದರೆ, ಈ ಥರ ಘಟನೆಗಳಾದಾಗ ಇದಕ್ಕೆ ನೀವೊಂದು ಕ್ಲೈಮ್ಯಾಕ್ಸನ್ನು ತರಬೇಕು ಅನ್ನುವಂಥದ್ದು. ಅಂದರೆ ನೋಡಿ, ನೀವು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅನ್ನುವಂಥ ಒಂದು ಕಾನ್ಸಿಕ್ವೆನ್ಸ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ. ಅದು ಬಂದರೆ ಮಾತ್ರ ಈ ಥರ ಘಟನೆಗಳು ನಿಲ್ಲುತ್ತೆ ಹೊರತು, ನಾವು ಎಷ್ಟೇ ಈ ಥರ ಸುಮ್ಮನೆ ಇದನ್ನು ಬಂದು ನಾವು ಮೀಡಿಯಾದಲ್ಲಿ ಮಾತಾಡೋದಿರಲಿ, ಅಲ್ಲಿ ಗಲಾಟೆ ಎಲ್ಲ ಮಾಡಿ ಕೂಡ ಅದು ಪುನಃ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಮಾಧ್ಯಮದ ಮೂಲಕ ನೀವು ಕೂಡ ಗೌರ್ಮೆಂಟಿಗೆ ಏನು ಮನವಿಯನ್ನು ಮಾಡಬೇಕು ಅಂತಂದರೆ, ಈ ಥರ ಘಟನೆಗಳು ಪರ್ಮನೆಂಟಾಗಿ ಆಗದಿರೋ ಥರ ಏನೋ ಒಂದು ಲಾ ತರಿಸೋದಿರಲಿ, ಅಥವಾ ನಮ್ಮ ಉತ್ತರ ಪ್ರದೇಶದಲ್ಲಿ ಹೇಗೆ ಇನ್ಸ್ಟೆಂಟ್ ಕರ್ಮ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಘಟನೆ ಆಯಿತು, ಅದೇ ಸಾಯಂಕಾಲ ಅವ್ರಿಗೆ ಏನೋ ಒಂದು ಅದು ಗೊತ್ತಾಗಿರುತ್ತೆ, ಅದರದ್ದು ಬಿಸಿ ತಟ್ಟಿರುತ್ತೆ ಅನ್ನುವಂಥದ್ದು. ಈ ಬಿಸಿ ತಟ್ತಾ ಇಲ್ಲ ಸರ್, ಇಲ್ಲಿ ಬಿಸಿ ತಟ್ಟೋ ಥರ ಒಂದು ಕಾನೂನು ಬರಬೇಕು, ಆವಾಗಲೇ ಈ ಥರ ಕೆಲಸಗಳು, ಈ ಥರ ಘಟನೆಗಳು ನಡೆಯೋದು ನಿಲ್ಲುತ್ತೆ ಅಂತ ನನಗೆ ಅನಿಸುತ್ತೆ. ನೀವೊಬ್ಬರು ಸೆಲೆಬ್ರಿಟಿಗಳಾಗಿ ಈ ಪ್ರಾದೇಶಿಕ ಭಾಷೆ ವಿಚಾರದಲ್ಲಿ ತಾರತಮ್ಯ ಮಾಡ್ತಕ್ಕಂಥದ್ದು, ಅವಹೇಳನೆ ಮಾಡ್ತಕ್ಕಂಥ ಬಗ್ಗೆ ಯಾವ ರೀತಿ ಅವೇರ್ನೆಸ್ ಮಾಡ್ತೀರ ಸರ್? ನಾವು ಮಾಡ್ತಿರೋ ಅವೇರ್ನೆಸ್ ಇದಕ್ಕಿಂತ ದೊಡ್ಡ ಅವೇರ್ನೆಸ್ ಯಾವುದೂ ಇಲ್ಲ ಸರ್. ನಾವು ನಮಗಾಗಿರುವಂಥ ತೊಂದರೆಯನ್ನು ಅಂಥ ಡೇಂಜರ್ ಏರಿಯಾ ಅಂತ ಕರೀತಾರೆ ಸರ್. ಕೆಲವು ಏರಿಯಾಗಳನ್ನು ಬೆಂಗಳೂರಲ್ಲಿ ಅಂಥ ಏರಿಯಾದಲ್ಲಿ ನಡೆದರೂ ಕೂಡ ನಾವು ಹೊರಗೆ ಬಂದು ಇದನ್ನು ಹೇಳಿ ನಮಗೆ ಈ ಥರ ಒಂದು ಘಟನೆ ಆಗಿದೆ ಅಂತ ಹೇಳಿರುವಂಥದ್ದೇ ಒಂದು ನಮ್ಮ ಹೋರಾಟದ ಒಂದು ಮುಖ್ಯ ಭಾಗ ಸರ್. ಇದರಿಂದ ಜನರು ಎಚ್ಚೆತ್ಕೊಳ್ಳಿ, ಇದರಿಂದ ಯಾರು ಈ ಥರ ಕೃತ್ಯಗಳನ್ನು ಮಾಡ್ತಾರೋ ಅಂಥವ್ರಿಗೂ ಗೊತ್ತಾಗಲಿ, ನಾವು ಈ ಥರ ಏನೋ ಒಂದು ತೊಂದರೆಗಳನ್ನು ಯಾರಿಗಾದರೂ ಮಾಡಿದರೆ ಪೊಲೀಸ್ ನಮ್ಮನ್ನು ಹಿಡಿದು ಒಳಗಾಕಿ ಜಡಿತಾರೆ ಅನ್ನುವಂಥ ಒಂದು ವಿಷಯ ಗೊತ್ತಾಗಲಿ ಅಂತ. ಹಾಗೆ ಹರ್ಷಿಕ್ ಅವರು ಹೇಳಿದಂಗೆ ಪೊಲೀಸ್ ಅವರು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. CCTVಯಲ್ಲಿ ಅವರ ಫೇಸ್ ಮುಖಗಳನ್ನು ತೆಗೆದು ರಿಜಿಸ್ಟರ್ ಮಾಡಿ ನಮಗೆ ಐಡೆಂಟಿಫೈ ಮಾಡಿ ಇನ್ನು 48 ಗಂಟೆಗಳ ಒಳಗಡೆ ಅವರನ್ನು ತೆಗೆದು ಒಳಗಾಗ್ತೀವಿ ಸರ್. ನಾವು ನಮ್ಮ ಕೆಲಸವನ್ನು ಮಾಡೇ ಮಾಡ್ತೀವಿ ಅನ್ನೋ ಭರವಸೆ ನಮಗೆ ಕೊಟ್ಟಿದ್ದಾರೆ. ಅದು ನಮಗೆ ಕೊಟ್ಟಿರೋ ಭರವಸೆ ಅಲ್ಲ, ಕರ್ನಾಟಕದ ಎಲ್ಲ ಪ್ರಜೆಗಳಿಗೂ ಕೊಟ್ಟಿರುವಂಥ ಒಂದು ಭರವಸೆ. ಯಾರಿಗಾದರೂ ಏನೇ ತೊಂದರೆ ಆದರೂ ನಾವು ಇದ್ದೀವಿ ಅನ್ನುವಂಥದ್ದು. ಇವತ್ತು ಪ್ರಹ್ಲಾದ್ ಜೋಶಿಯನ್ನು ಭೇಟಿಯಾದರೆ ಯಾವ ರೀತಿ ಭರವಸೆ ಕೊಟ್ಟರು, ನಿಮಗೆ ಯಾವ ರೀತಿ ನಿಮ್ಮ ಬೆನ್ನಿಗೆ ಹಿಂದಿಂತಿದ್ದಾರೆ ಸರ್? ಪ್ರಹ್ಲಾದ್ ಜೋಶಿ ಸರು ಇಲ್ಲಿವರೆಗೂ ಯಾರಿಗೇ ಅನ್ಯಾಯ ಆದರೂ, ಏನೇ ತೊಂದರೆ ಆದರೂ ಕರ್ನಾಟಕದಾದ್ಯಂತ ಕನ್ನಡಿಗರಿಗೆ ಅದು ಎಲ್ಲೇ ಇದ್ದರೂ ಕೂಡ ಅವ್ರಿಗೆ ಅವರು ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಕೇಸಲ್ಲೂ ಕೂಡ ಇವರು ಹರ್ಷಿಕ್ ಅವರು ಟ್ವೀಟ್ ಹಾಕಿದಾಗ ಇಮಿಡಿಯೇಟ್ ಆಗಿ ಆ ಟ್ವೀಟನ್ನು ತಗೊಂಡು ಅವರು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಮೆಸೇಜ್ಗಳನ್ನು ಕಳಿಸ್ಬೇಕು ಕಳಿಸಿ ಎಲ್ಲ ರೀತಿಯನ್ನು ಮಾಡಿದರು. ಅದಕ್ಕೆ ನಾವೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಅವರಿಗೆ ಬಂದಿರುವಂಥದ್ದು. ಅವ್ರು ಹೇಳಿದ್ದಾರೆ ಈ ಎಲೆಕ್ಷನ್ವರೆಗೂ ನಾವು ಏನೇ ಮಾಡಿದರೂ ಅದು ಪೊಲಿಟಿಕ್ಸ್ ಅಂತ ಬಂದ್ಬಿಡುತ್ತೆ. ಎಲೆಕ್ಷನ್ವರೆಗೂ ನಾನು ಇವಾಗ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರವ್ರ ಕೆಲಸ ಮಾಡ್ತಾ ಇರಲಿ, ಎಲೆಕ್ಷನ್ ಆಗ್ತಾ ಇದ್ದಂಗೆ ಇದು ಇನ್ನು ಮುಂದೆ ಎಲ್ಲೂ ಆಗದಿರೋ ಥರ ಮಾಡೋರು ಇದು ಒಂದು ಕ್ರಮವನ್ನು ನಾನು ಕೈಗೊಳ್ತೇನೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದಿಷ್ಟು ಹರ್ಷಿಕಾ ಪುನಚ ಹಾಗೂ ಭುವನ್ ಅವರ ವರ್ಷಕ್ಕೆ. ಯಾಕಂದರೆ ಭಾಷೆ ವಿಚಾರದಲ್ಲಿ ಸಾಕಷ್ಟು ಹಗುರವಾಗಿ ಮಾತನಾಡೋದು, ದುರ್ವರ್ತನೆ ಮಾಡೋದು, ಹೊಸಬಗೆ ವರ್ತನೆ ಮಾಡ್ತಕ್ಕಂಥ ವಿಚಾರಗಳು ನಿಲ್ಲಬೇಕು, ತಾರ್ಕಿಕ ಅಂತ ಕಾಣಬೇಕು. ಆದ್ದರಿಂದ ನಮ್ಮಿಂದಲೇ ಈ ಒಂದು ವಿಷಯಗಳು ತಾರ್ಕ ಎಂಡ್ ಕಾಣಬೇಕು ಅನ್ನೋದೇ ಅವರ ಒತ್ತಾಯ ಆಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಕರ್ನಾಟಕ ತಕ್ ಹುಬ್ಬಳ್ಳಿ.